ಬ್ರಹ್ಮಾಂಡ ಪುರಾಣದ ವಿಹಾರದ ಮಾಲಿಕೆಯಲ್ಲಿ ಹಿಂದೆ ಬೇರೆ ಬೇರೆ ವಿಷಯಗಳನ್ನು ಅನುಸರಿಸಿ ಅನುಸಂಧಾನ ಮಾಡುತ್ತಾ ಬರ್ತಾ ಇದ್ದೇವೆ. ನಿನ್ನೆ ಪರಶುರಾಮನ ಒಂದು ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಬ್ರಹ್ಮಾಂಡ ಪುರಾಣ ಪೂರ್ವಾರ್ಧ ಹಾಗೂ ಉತ್ತರಾರ್ಧ ಅಂತ ಎರಡು ಭಾಗದಲ್ಲಿ ಇವತ್ತು ಉಪಲಬ್ಧ ಆಗ್ತಾ ಇದೆ. ಇಲ್ಲಿ ನಾನು ಸಾಧ್ಯವಾದಷ್ಟು ಪೂರ್ವಾರ್ಧ ಹಾಗೂ ಉತ್ತರಾರ್ಧಗಳನ್ನು ಕೆಲವು ಕೆಲವು ಸಂಗತಿಗಳನ್ನು ಅನುಸರಿಸಿ ತಿಳಿಸ್ತಾ ಬರ್ತಾ ಇದ್ದೇನೆ. ಪೂರ್ವಾರ್ಧದಲ್ಲಿ ಅತಿ ಹೆಚ್ಚು ಬ್ರಹ್ಮಾಂಡದ ವಿಸ್ತಾರವನ್ನು ಚಿಂತನೆ ಮಾಡಿಸ್ತಾರೆ, ಅಲ್ಲಿ ಉಪಾಖ್ಯಾನಗಳು ಬಹಳ ಕಡಿಮೆ. ಉತ್ತರಾರ್ಧದಲ್ಲಿ ಒಂದಿಷ್ಟು ಉಪಾಖ್ಯಾನಗಳನ್ನು ತಿಳಿಸಿ ನಮಗೆ ಒಂದಿಷ್ಟು ತತ್ವಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ ಪುರಾಣ. ಅದರಲ್ಲಿ ಪೂರ್ವಾರ್ಧದಲ್ಲಿ ನಿನ್ನೆ ಈ ಜಂಬೂದ್ವೀಪ, ಲಕ್ಷದ್ವೀಪ, ಕ್ರೌಂಚದ್ವೀಪ ಅಂತ ದ್ವೀಪಗಳು ಏಳಿದ್ದಾವೆ. ಆ ದ್ವೀಪಗಳಲ್ಲಿಯೂ ಜಂಬೂದ್ವೀಪ ಅದು 9 ವರ್ಷದಿಂದ ಕೂಡಿದೆ, ಅದರದ್ದೇ ಆದಂಥ ವಿಸ್ತಾರ, ಹಾಗೂ ಒಂದೊಂದು ದ್ವೀಪದ ಸುತ್ತಲೂ ಸಮುದ್ರಗಳು ಸುತ್ತುವರೆದಿದೆ. ಆ ಲವಣ ಸಮುದ್ರ, ಇಕ್ಷು ಸಮುದ್ರ, ಕ್ಷೀರ ಸಮುದ್ರ, ದಧಿ ಸಮುದ್ರ, ಘೃತ ಸಮುದ್ರ ಅಂತ 7 ಸಮುದ್ರಗಳು ಸುತ್ತುವರೆದಿದ್ದಾವೆ. ಆ ಸಮುದ್ರ ಹಾಗೂ ದ್ವೀಪಗಳ ನಡಂತರ ಮಧ್ಯದಲ್ಲಿ ಪರ್ವತಗಳಿದ್ದಾವೆ. ಆ ಪರ್ವತಗಳ ಹೆಸರುಗಳು ಏನು? ಅದರಲ್ಲಿ ವಿಶೇಷವಾಗಿ ಜಂಬೂದ್ವೀಪದೊಳಗಿರುವ ಆ ಸುತ್ತುವರೆದಂಥ ಪರ್ವತ, ಸಮುದ್ರದ ಮತ್ತು ದ್ವೀಪದ ಮಧ್ಯದಲ್ಲಿ ಏನು ಪರ್ವತ, ಅದು ಒಂದರ್ಥದಲ್ಲಿ ಕಾಂಪೌಂಡಿನಂತಿದೆ, ಅದು ಯಾವ ಪರ್ವತಗಳು, ಇವುಗಳನ್ನೆಲ್ಲ ವಿಸ್ತಾರವಾಗಿ ಬ್ರಹ್ಮಾಂಡ ಪುರಾಣ ನಮ್ಮ ಕಣ್ಣು ಮುಂದೆ ಇರಿಸ್ತಾ ಬರ್ತಾ ಇದೆ. ಅದರಲ್ಲಿ ಜಂಬೂದ್ವೀಪ ಭರತವರ್ಷ ಹೇಳುವಾಗ 9 ವರ್ಷಗಳಲ್ಲಿ ಭರತವರ್ಷ ಅಂತ ಪ್ರಾರಂಭ ಮಾಡಿತು. ಮುಂದೆ ಕೆಂಪುರುಷ, ಹರಿವರ್ಷ, ಇಲಾವೃತ, ಹೀಗೆ ಆ ವರ್ಷಗಳಲ್ಲಿ ಪ್ರಜೆಗಳು ವಾಸ ಮಾಡಿಕೊಂಡಿರ್ತಾರೆ ಅಂತ ಅವ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ತಾ ಬರ್ತಾ ಇದೆ. ಹೀಗೆ ಮುಂದುವರೆದು ಹೇಳುವಾಗ ಈ ಸೂರ್ಯ ಹಾಗೂ ಚಂದ್ರ ಹಾಗೂ ಬೇರೆ ಬೇರೆ ಗ್ರಹಗಳು ಅವುಗಳು ಹೇಗೆ ಸುತ್ತಾ ಇದ್ದಾವೆ, ಅವುಗಳ ಅಂತರ ಎಷ್ಟು, ಇವುಗಳನ್ನು ಪರಿಚಯ ಮಾಡಿಸ್ತಾ ಬರ್ತದೆ ವಿಸ್ತಾರವಾಗಿ ಈ ಪುರಾಣ. ಅಲ್ಲೆಲ್ಲೂ ನಮಗೆ ಸಂಶಯ ಹುಟ್ಟದಷ್ಟು ಸ್ಪಷ್ಟತೆ ಇದೆ ಪುರಾಣ ವಾಕ್ಯಗಳಲ್ಲಿ. ಹೀಗೆ ಹೇಳುವಾಗ ಸೂರ್ಯ ಸಂಚಾರ ಮಾಡ್ತಾನಲ್ಲ, ಸೂರ್ಯ ಮಂಡಲದಲ್ಲಿ ಸೂರ್ಯ ಇದ್ದಾನೆ, ಅದೊಂದು ರಥ, ಸೂರ್ಯ ರಥ ಅಂತ ಕರೀತಿರ್ತಾರೆ. ಆ ಸೂರ್ಯ ರಥವನ್ನು ಒಬ್ಬನೇ ಒಬ್ಬನು ಒಳಗಡೆ ಇದ್ದು ಸಂಚಾರ ಮಾಡ್ತಾನೆ ಅಂತ ಅಲ್ಲಂತೆ. ಒಂದು ಅಪೂರ್ವವಾದ ನಮಗೆಲ್ಲ ತಿಳಿಲೇಬೇಕಾದಂಥ ಮಾಹಿತಿಯನ್ನು ಈ ಪುರಾಣ ತಿಳಿಸಿಕೊಡ್ತದೆ. ದೇವತೆಗಳೆಲ್ಲರೂ ಬಹಳ ಜನ ಇದ್ದಾರೆ, ಸಪ್ತಕ ಗಣ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ಸೇರಿ ಆ ಋತುಗಳಿಗೆ ಅನುಗುಣವಾಗಿ ಆ ರಥದೊಳಗೆ ಸಂಚರಿಸ್ತಾ ಇದ್ದಾರಂತೆ. ಅದರ ಮಾಹಿತಿಯನ್ನು ಹೇಳ್ತೇನೆ ಅಂತಂತಾರೆ. ಸರಥೋಧಿಷ್ಠಿತೋ ದೇವೈಹಿ ಆದಿತ್ಯೈರ್ ಮುನಿಭಿಸ್ತಥಾ ಗಂಧರ್ವೈರಪ್ಸರೋಭಿಶ್ಚ ಗ್ರಾಮಣೀ ಸರ್ಪರಾಕ್ಷಸೈಹಿ ಏತೇ ವಸಂತಿ ವೈ ಸೂರ್ಯೇ ದ್ವೌ ದ್ವೌ ಮಾಸೌ ಕ್ರಮೇಣತೋ. ನೋಡಿ, ಇದರದ್ದು ಮಾಹಿತಿ ಕೊಡ್ತದೆ ಪುರಾಣ. ಆ ರಥ ಅದು ದೇವತೆಗಳು ಮುನಿಗಳು ಒಳಗಡೆಯಲ್ಲಿರ್ತಾರೆ, ಅದನ್ನು ಆಶ್ರಯಿಸಿರ್ತಾರೆ. ಗಂಧರ್ವರು, ಅಪ್ಸರರು ಹಾಗೂ ಗ್ರಾಮಣಿ ಮತ್ತು ಸರ್ಪ ರಾಕ್ಷಸರು ಕೂಡ ಒಳಗಡೆ ಇರ್ತಾರೆ. ದ್ವೌ ದ್ವೌ ಮಾಸೌ ಕ್ರಮೇಣತು,
ಎರಡೆರಡು ತಿಂಗಳಿಗೆ ಅವರಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಎರಡು ತಿಂಗಳು ಮುಗಿತಿರ್ಲಿಕ್ಕೆ ಮತ್ತೆ ಬೇರೆಯವರು ಆ ಸ್ಥಾನದಲ್ಲಿ ಬರ್ತಾರಂತೆ. ನಮಗೆ ತಿಳಿದಂತೆ 12 ಮಾಸಗಳಿದ್ದಾವೆ. ಆ 12 ಮಾಸಗಳೊಳಗೆ ಎರಡೆರಡು ಮಾಸಗಳಿಗೆ ಸೂರ್ಯ ರಥದಲ್ಲಿ ಇದ್ದುಕೊಂಡು ಅದರ ಸಂಚರಣ ಮಾಡಿಸೋರು ಯಾರ್ಯಾರು, ಇವುಗಳ ಸ್ಮರಣೆ ನಮಗಿರಬೇಕಂತೆ. ನೋಡಿ, ಮೊದಲನೇ ಮಾಸ ಚೈತ್ರ ಹಾಗೂ ವೈಶಾಖ. ಈ ಮಾಸದೊಳಗೆ ಆ ರಥದಲ್ಲಿರುವಂತಹ ದೇವತೆಗಳು, ಗಂಧರ್ವರು, ಅಪ್ಸರರು ಯಾರ್ಯಾರು ಅದರದ್ದೊಂದು ಪರಿಚಯ ಮಾಡಿಸ್ತದೆ. ಧಾತಾರ್ಯಮ ಪುಲಸ್ತ್ಯಶ್ಚ ಪುಲಹಶ್ಚ ಪ್ರಜಾಪತಿ ಐರಾವತೋ ವಾಸುಕಿಶ್ಚ ಕಂಸೋ ಭೀಮಶ್ಚ ತಾವುಭೌ ರಥಕೃಚ್ಚ ರಥೌ ಜಾಶ್ಚ ಯಕ್ಷ ವೇತಾವುದಾಹೃತೌ. ಇವರದೆಲ್ಲ ಸ್ಮರಣೆ ಮಾಡಬೇಕು ನಾವು ನಿಜವಾಗಲು. ಆ ರಥದಲ್ಲಿ ಯಾರ್ಯಾರಿರುತ್ತಾರೆ ಎಂದಾಗಿ ಇವರನ್ನ ಪರಿಚಯ ಮಾಡಿಸ್ತದೆ. ಧಾತೃ ಅಂತ ಒಬ್ಬ, ಅರ್ಯಮ ಅಂತ ಇನ್ನೊಬ್ಬ. ಧಾತ ಅರ್ಯಮ, ಈ ಆದಿತ್ಯರು ಚೈತ್ರ ಮಾಸ ವೈಶಾಖ ಮಾಸಗಳಲ್ಲಿ ಇರ್ತಾರೆ ಆ ರಥದಲ್ಲಿ. ಅಗಸ್ತ್ಯ ಅಲ್ಲ, ಪುಲಸ್ತ್ಯ ಮತ್ತು ಪುಲಹ ಅನ್ನೋ ಪ್ರಜಾಪತಿಗಳು ಇಬ್ಬರು ಇರ್ತಾರೆ, ಮತ್ತು ಐರಾವತ ಮತ್ತು ವಾಸುಕಿ ಅಂತ ಇಬ್ಬರು ಸರ್ಪಗಳಿರ್ತಾರೆ. ಕಂಸ ಮತ್ತು ಭೀಮ ಅಂತ ಅವರಿಗೆ ರಥಕೃತ ರಥೌಜ ಅಂತ ಸೇನಾನಿಯರು, ಅವರನ್ನು ಗ್ರಾಮಣಿ ಅಂತ ಹೇಳು ಕರೀತಾರೆ. ಸೇನಾನಿ ಗ್ರಾಮಣೀಯರು ಅಂತ ಕರೀತಾರೆ. ಮತ್ತು ತುಂಬುರು ಮತ್ತು ನಾರದ, ಈ ಗಂಧರ್ವರು ಸುಸ್ಥಲ ಪುಂಜಿಕ ಸ್ಥಲ ಅಂತ ಅಪ್ಸರಾಸ್ತ್ರೀಯರು, ಹೇತಿ ಮತ್ತು ಪ್ರಹೇತಿ ಅಂತ ಇಬ್ಬರು ರಾಕ್ಷಸರು, ಇವರೆಲ್ಲ ಸೇರಿ ಸೂರ್ಯಮಂಡಲದೊಳಗೆ ಚೈತ್ರ ಹಾಗೂ ವೈಶಾಖ ಮಾಸಗಳಲ್ಲಿರ್ತಾರೆ. ಹಾಗೆ ಅನುಸಂಧಾನ ಮಾಡಬೇಕಂತೆ ಚೈತ್ರ ಮಾಸ ವೈಶಾಖ ಮಾಸ ಬಂದಾಗ. ಇದು ಮೊದಲನೇ ಎರಡು ಮಾಸಗಳಲ್ಲಿ. ಹೀಗೆ 12 ಮಾಸಗಳದ್ದು ಹೇಳುತ್ತದೆ ಪುರಾಣ. ಆಮೇಲೆ ಮತ್ತೆ ಬರುವಂಥ ಮಾಸ ಜ್ಯೇಷ್ಠ ಹಾಗೂ ಆಷಾಢ. ಆ ಮಾಸಗಳಲ್ಲಿ ಯಾರಿರ್ತಾರೆ? ಮಿತ್ರ ಹಾಗೂ ವರುಣ ಈ ದೇವತೆಗಳು, ಅತ್ರಿ ಹಾಗೂ ವಸಿಷ್ಠ ಋಷಿಗಳು, ಸಹಜನ್ಯ ಮೇನಕ ಅನ್ನೋ ಅಪ್ಸರೆಯರು, ಪೌರುಷೇಯ ಮತ್ತು ವಧ ಅನ್ನುವಂಥ ಹೆಸರಿನ ರಾಕ್ಷಸರು, ಹಾಹಾ ಮತ್ತು ಹೂಹು ಅನ್ನುವಂತಹ ಗಂಧರ್ವರು, ರಥಸ್ವನ ಮತ್ತು ರಥಸೇನಾ ರಥಚಿತ್ರ ಅಂತ ಹೇಳ್ತಾರೆ, ಇಬ್ಬರು ಸೇನಾದಿಯರು ಅಥವಾ ಅವರೇ ಗ್ರಾಮೀಣಿಯರು, ಗ್ರಾಮಣಿ ಅಂತ ಹೇಳು ಕರೀತಾರೆ, ಯಕ್ಷರು ಗ್ರಾಮಣಿ ಅಂತ. ಮತ್ತು ಸಾಕ್ಷಸ ರಂಭಕ ಅಂತ ಆ ಇಬ್ಬರು ಸರ್ಪಗಳು, ಇವರು ಜ್ಯೇಷ್ಠ ಮತ್ತು ಆಷಾಢ ಮಾಸಗಳಲ್ಲಿ ಇವರು ಆ ರಥದೊಳಗಿರ್ತಾರೆ ಅಂತ ನಾವು ಅನುಸಂಧಾನ ಮಾಡಬೇಕಂತ. ಹೀಗೆ ಜ್ಯೇಷ್ಠ ಮತ್ತು ಆಷಾಢದ ಪರಿಚಯ. ಅದಾದಮೇಲೆ ಬರುವಂಥ ಮಾಸ ಶ್ರಾವಣ ಹಾಗೂ ಭಾದ್ರಪದ. ಶ್ರಾವಣ ಭಾದ್ರಪದದಲ್ಲಿ ದೇವತೆಗಳು ಯಾರು ಅದನ್ನು ವಿವರಣೆ ಕೊಡುವಾಗ ಇಂದ್ರ ಮತ್ತು ವಿವಸ್ವಾನಂತ, ಮುನಿಗಳು ಅಂಗಿರಸ್ ಮತ್ತು ಭೃಗು ಅಂತಿಬ್ರು, ಐಲಾಪತ್ರ ಶಂಖಪಾಲ ಅಂತನ್ನೋ ಹೆಸರಿನ ಸರ್ಪಗಳು, ವಿಶ್ವಾವಸು ಉಗ್ರಸೇನ ಅನ್ನೋ ಹೆಸರಿನ ಗಂಧರ್ವರು, ಶ್ವೇತ ಅರುಣ ಅನ್ನುವಂತಹ ಗ್ರಾಮಣಿ ಅಥವಾ ಸೇನಾನಿ, ಪ್ರಂಬುಲೋಚ ಅನುಮ್ಮುಲೋಚ ಅಂತ ಅಪ್ಸರಾಸ್ತ್ರೀಯರು, ಸರ್ಪ ಮತ್ತು ವ್ಯಾಘ್ರ ಅನ್ನೋ ಹೆಸರಿನ ರಾಕ್ಷಸರು ಶ್ರಾವಣ ಹಾಗೂ ಭಾದ್ರಪದ ಮಾಸದಲ್ಲಿರ್ತಾರೆ ಅಂತ ಚಿಂತನೆ ಮಾಡಿಸ್ತಾರೆ. ಇದು 5 ಹಾಗೂ 6 ಮಾಸದಲ್ಲಿ ನಾವು ನೋಡ್ಕೊಳ್ಬೇಕಾದದ್ದು. 7 ಮತ್ತು 8 ಮಾಸದೊಳಗೆ ಅಲ್ಲಿ ಯಾವಾಗ ಕಾರ್ತಿಕ ಮತ್ತು ಆಶ್ವೀಜ ಕಾರ್ತಿಕಗಳಲ್ಲಿ ಆವಾಗ ನಾವು ಶರದ್ ಋತು ಪ್ರಾಪ್ತ ಆಗ್ತದೆ. ಪರ್ಜನ್ಯ ಮತ್ತು ಪೂಷನ್ ಅಂತ ದೇವತೆ, ಭಾರದ್ವಾಜ ಮತ್ತು ಗೌತಮ ಅಂತ ಋಷಿಗಳು, ಪರಾವಸು ಸುರುಚಿ ಅಂತನ್ನುವ ಗಂಧರ್ವ, ವಿಶ್ವಾಚಿ ಘೃತಾಚಿ ಅಂತ ಅಪ್ಸರೆಯರು, ಐರಾವತ ಧನಂಜಯ ಅಂತ ಸರ್ಪ,
ಶೇನಜಿತ್ ಸುಷೇಣ ಅಂತ ಗ್ರಾಮಣೀಯರು, ಆಪ ವಾತ ಅಂತ ರಾಕ್ಷಸರು. ಇವರು ಆಶ್ವಿನ ಮತ್ತು ಕಾರ್ತಿಕ ಮಾಸಗಳಲ್ಲಿ ಆ ರಥದೊಳಗಿದ್ದು ರಥ ಸಂಚರಣೆಯಲ್ಲಿ ತೊಡಗುತ್ತಾರೆ. ಹೀಗೆ 9 ಹಾಗೂ 10ನೇ ಮಾಸ ಮಾರ್ಗಶೀರ್ಷ ಮತ್ತು ಪುಷ್ಯ ಮಾಸ. ಆಗ ಯಾವ ದೇವತೆಗಳು, ಯಾವ ಮುನಿಗಳು, ಯಾವ ಗಂಧರ್ವಾಪ್ಸರರು ಅದನ್ನು ವಿವರಣೆ ಕೊಡ್ತಾರೆ. ಹಾಗೆ ಹೇಮಂತ ಋತು ಪ್ರಾಪ್ತ ಆಗಿರ್ತದೆ. ಅಂಶ ಮತ್ತು ಭಗ ಅಂತ ಇಬ್ಬರು ದೇವತೆಗಳು, ಕಶ್ಯಪ ಮತ್ತು ಕ್ರತು ಅಂತ ಇಬ್ಬರು ಮುನಿಗಳು, ಮಹಾಪದ್ಮ ಕರ್ಕೋಟಕ ಅಂತ ಎರಡು ಸರ್ಪ, ಚಿತ್ರಸೇನ, ಊರ್ಣಾಯು ಅಂತ ಗಂಧರ್ವ, ಊರ್ವಶಿ ಪೂರ್ವಚಿತ್ತಿ ಅಂತ ಅಪ್ಸರೆಯರು, ತಾರ್ಕ್ಷ್ಯ ಅರಿಷ್ಟನೇಮಿ ಅಂತ ಸೇನಾನಿಯರು, ವಿದ್ಯುತ್ ಸ್ಫೂರ್ಜ ಶತಾಯು ಅಂತ ಇವರು ರಾಕ್ಷಸರು ಇರ್ತಾರೆ. ಇದು ಮಾರ್ಗಶೀರ್ಷ ಮತ್ತು ಪುಷ್ಯ ಮಾಸದಲ್ಲಿ ಇರುವಂಥವರು ಅಂತ ವಿವರಣೆ ಕೊಡ್ತದೆ. ಇನ್ನು ಕೊನೆಗೆ 11ನೇ ಮಾಸ ಹಾಗೂ 12ನೇ ಮಾಸದಲ್ಲಿ ಇರುವವರು ಯಾರು ಅದನ್ನು ಕೊನೆಗೊಳಿಸಿ ಹೇಳುವಾಗ, ಆಗ ಮಾಘ ಹಾಗೂ ಫಾಲ್ಗುಣ ಅಂತ 12ನೇ ಮಾಸ 11ನೇ ಮಾಸ ಶಿಶಿರ ಋತು ಬಂದಿರ್ತದೆ. ತ್ವಷ್ಟ್ರ ಹಾಗೂ ವಿಷ್ಣು ಈ ದೇವತೆಗಳು ವಾಸ ಮಾಡುತ್ತಾರೆ. ಜಾಮದಗ್ನ್ಯ ವಿಶ್ವಾಮಿತ್ರ ಮುನಿಗಳಿರ್ತಾರೆ. ಕರ್ದೃ ಮಕ್ಕಳಾದಂತಹ ಕಂಬಲ ಮತ್ತು ಅಶ್ವತರ ಅಂತ ಇಬ್ಬರು ಸರ್ಪಗಳು, ಧೃತರಾಷ್ಟ್ರ ಸೂರ್ಯವರ್ಚ ಅನ್ನೋ ಹೆಸರಿನ ಗಂಧರ್ವರು, ತಿಲೋತ್ತಮೆ ಹಾಗೂ ರಂಭೆ ಅನ್ನೋ ಹೆಸರಿನ ಅಪ್ಸರೆಯರು, ಹಾಗೆ ಬ್ರಹ್ಮಾಪೇತ ಯಜ್ಞಾಪೇತ ಅನ್ನೋ ಹೆಸರಿನ ಇಬ್ಬರು ರಾಕ್ಷಸರು, ಋತಜಿತ್ ಸತ್ಯಜಿತ್ ಅಂತ ಇಬ್ಬರು ಸೇನಾನಿ, ಹಾಗೂ ಇಷ್ಟು ಮಂದಿ ಸೇರಿ ಆ ರಥದೊಳಗೆ ಅದರ ಸಂಚರಣದಲ್ಲಿ ತೊಡಗಿರ್ತಾರೆ. ಇದನ್ನು ಕೊನೆಗೆ ಅದನ್ನು ತಿಳಿಸಿದ್ದಾರೆ. ಯಜ್ಞಾಪೇತಸ್ತಥೈವಾನ್ಯೋ ವಿಖ್ಯಾತೋ ರಾಕ್ಷಸೋತ್ತಮ ಋತಜಿತ್ ಸತ್ಯಜಿಚ್ಚೈವ ಗಂಧರ್ವೌ ಸಮುದಾಹೃತೌ. ಇಂಥಿಂಥ ದೇವತೆಗಳು, ಅಪ್ಸರರು, ಅಪ್ಸರೆಯರು, ಗಂಧರ್ವರು ಹಾಗೂ ಮುನಿಗಳು ಇವರೆಲ್ಲ ಸೇರಿ ಆ ರಥದೊಳಗಿದ್ದು 2 ತಿಂಗಳಿಗೊಂದ್ಸಲಿ ಅದರ ಅಧಿಪತಿಗಳಾಗಿ ಮನುಷ್ಯರಿಗೆ, ಪಿತೃಗಳಿಗೆ, ದೇವತೆಗಳಿಗೆ ತೃಪ್ತಿಯನ್ನು, ಆನಂದವನ್ನು ಹಗಲು ರಾತ್ರಿ ಆ ಸಮಯಕ್ಕನುಗುಣವಾಗಿ ಕೊಡ್ತಿರ್ತಾರೆ. ಹೀಗೆ ಸೂರ್ಯರಥ ಅಂತಂದರೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತದೆ ನಮಗೆ ಬ್ರಹ್ಮಾಂಡ ಪುರಾಣ. ನಾನಿನ್ನೂ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೇನಷ್ಟೆ. ಬಹಳ ವಿಸ್ತಾರವಾದ ಈ ಸೂರ್ಯರಥದ ಪರಿಚಯವನ್ನು, ಸೂರ್ಯಮಂಡಲದ ಪರಿಚಯವನ್ನು ಈ ಪುರಾಣ ನಮಗೆ ವ್ಯಾಖ್ಯಾನ ಮಾಡ್ತಾ ಬರ್ತದೆ.